ಅಗ್ನಿಸಾಕ್ಷಿ. ನಿಜ ಹೇಳಿ, ತನು ಜೀವ ಉಳಿಸೋಕೆ ನಮಗ್ ಬೇರೆ ಆಪ್ಷನ್ಸ್ ಇರ್ಲಿಲ್ವಾ? ದೇವಸ್ಥಾನದಲ್ಲಿ ಮದುವೆ ಆಗೋ ತರ ಏನಿತ್ತು? ಏನೇ ಆದ್ರೂ ನನ್ನ ರಿಸ್ಕೋ ಅಂತ ಹೇಳಿದ್ರಲ್ಲ ನೀವು, ನಮಗ್ ಬೇಕಿತ್ತ ಈ ರಿಸ್ಕೋ? ತನು ಈಗ ಉಲ್ಟಾ ಹೊಡಿತಿದ್ದಾಳೆ, ಅವಳ ಮನ್ಸಲ್ಲಿ ಏನೇನ್ ಆಗ್ತಿದೆ ಅಂತ ಎಲ್ಲ ಗೊತ್ತಾಗ್ತಿದೆ. ಅದು ಗೊತ್ತಾದ್ಮೇಲೂ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ, ಅವಳ ಜೊತೆ ಹೊಂದ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ಬೆಟ್ಟದಿಂದ ಇಲ್ಲಿ ತನಕ ಏನೇನಾಗಿದ್ಯೋ ಆ ಪ್ರತಿಯೊಂದು ಘಟನೆಗೂ ನೀವೇ ಹೊಣೆ. ನಿಮ್ಮ ಮಾತು ಕೇಳೆ ನಾನ್ ತಪ್ಪು ಮಾಡಿದ್ದು, ನನ್ನ ತಪ್ಪಿಗೆಲ್ಲ ನೀವೇ ಹೊಣೆ, ನೀವೇ ಜವಾಬ್ದಾರಿ. ನೀವು ಹೇಳಿದ್ದೆಲ್ಲ ಸರಿ, ನೀವು ಯಾವತ್ತು ನಮ್ಮನ್ನ ತಪ್ಪದಾರಿ ಗೆಳೆಯಲ್ಲ ಅನ್ನೋ ಭರವಸೆ ಇತ್ತು. ಒಂದು ಮಗು ಅಮ್ಮನ ಸರಿಗಿಟ್ಕೊಂಡು ಅವಳು ಹೋದ ಕಡೆನೆ ಹೇಗೆ ಹೋಗುತ್ತೋ ಹಾಗೆ ನಾನು ನಿಮ್ಮನ್ನ ಮಗುವಿನ ತರ ಫಾಲೋ ಮಾಡ್ತಾ ಇದ್ದೆ. ಅಖಿಲ್, ಅದು ಹೀಗಲ್ಲ ಹಾಗೆ ಅಂತ ಒಂದು ಮಾತು ಹೇಳಿದ್ರು ಸಾಕಿತ್ತು, ಅದನ್ನ ನಾನು ಕಿವಿಲ್ ಕೇಳ್ತಿರ್ಲಿಲ್ಲ, ನನ್ನ ಎದೆಗೆ ಹಾಕೋತಾ ಇದ್ದೆ. ಇವನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ? ಏನೋ ಮಿಸ್ ಹೊಡಿತಾ ಇದೆ. ನೀವು ಹೇಳಿದ್ದೆ ವೇದ ವಾಕ್ಯ, ನೀವು ತೋರಿಸಿದ ದಾರಿಲೆ ಕಣ್ಣು ಮುಚ್ಕೊಂಡು ಹೆಜ್ಜೆ ಇಡೋನು ಅಂತ ನನ್ನನ್ನೇ ತಪ್ಪು ದಾರಿಗೆ ಎಳೆದ್ಬಿಟ್ರಲ್ಲ, ಅದಕ್ಕೆ ಇದು ನ್ಯಾಯನಾ? ಸರಿ ಅಖಿಲ್, ನಿನಗೆ ಎಷ್ಟು ಬೇಕೋ ಅಷ್ಟು ಬೈದ್ಬಿಡು. ನೀನು ನನ್ನ ತಮ್ಮ ಇದ್ದ ಹಾಗೆ ನೀನು ಏನೇ ಹೇಳಿದ್ರು ನಾನು ಕೇಳಿಸ್ಕೋತೀನಿ. ನಿಮ್ಮ ಅಣ್ಣ ಗೌತಮ್ ಎದ್ದಿದ್ರು, ಅವ್ರು ಕೂಡ ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರು. ನಾನು ಅದೇ ಕೆಲಸ ಮಾಡಿದ್ದೀನಿ ಅಷ್ಟೆ. ನಿನಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಗೌತಮ್ ಕೂಡ ಪ್ರೀತಿಗೋಸ್ಕರ ಮನೆ ಬಿಟ್ಟು ಬಂದವರು. ನೀನು ಅದೇ ಪ್ರೀತಿಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡಿದ್ದೀಯ ಅಷ್ಟೆ. ಅದನ್ನ ತಪ್ಪು ಅಂತ ಯಾಕೆ ಅನ್ಕೋತೀಯ? ಆ ತನುಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಎದುರುಗಡೆ ಪ್ರೀತಿಸೋ ನಾಟ್ಕಾಡಿ ಬೆನ್ನ ಹಿಂದೆ ದ್ವೇಷದ ವಿಷ ಕಾಡ್ತಾಳೆ, ಅಂತವ್ರ ಜೊತೆ ಸಂಸಾರ ಮಾಡು ಅಂತ ಹೇಳ್ತಿದ್ದೀರಾ? ನಿಮ್ಮ ಮಾತು ಕೇಳಿ ಅವಳ ಕತ್ತಿಗೆ ತಾಳಿ ಕಟ್ಟದೆ ಇವಾಗ ಅವಳನ್ನ ತಲೆಗೆ ಕತ್ತಿ ಕಟ್ತಿದ್ದಾಳೆ. ಅಖಿಲ್, ತನು ಅಂತವಳು ಅಲ್ಲ, ಅವಳಿಗೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ, ಕೋಪ ಅವಳ ವೀಕ್ನೆಸ್ ಅಷ್ಟೇ. ನೀವೇನೇ ಹೇಳಿದ್ರು ನಾನು ಇದಕ್ಕೆ ಒಪ್ಪಲ್ಲ. ಅವಳು ನಮ್ಮ ಸಂಸಾರನ ಉದ್ಧಾರ ಮಾಡಕ್ ಬಂದಿಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳನ್ನ ನಾನು ಹೆಂಡತಿ ಅಂತ ಸ್ವೀಕಾರ ಮಾಡಲ್ಲ. ಪ್ಲೀಸ್ ಅಖಿಲ್, ನಾನು ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ಅರ್ಥ ಮಾಡ್ಕೊಂಡಿರೋದೇ ಈ ಜನ್ಮಕ್ಕೆ ಸಾಕು, ಇನ್ನೇನು ಅರ್ಥ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಿಮ್ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಮ್ಮ ಫೀಲಿಂಗ್ಸ್ ಜೊತೆ ಆಟಾಡಬೇಡಿ. ನಿಮ್ಮ ಮಾತು ಕೇಳ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಪ್ರೀತಿ ವಿಶ್ವಾಸನ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ನೀವು ನನಗೆ ತುತ್ಕೊಟ್ಟು ಬೆಳೆಸಿದೀರ, ಈ ಮನೆಗೆ ಜೀವ ತೆಗೆದಿದ್ದೀರ, ಆ ಕೃತಜ್ಞತೆ ಗೌರವ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಪ್ಲೀಸ್. ಏನ್ ಮನೆ ಬಿಟ್ಟು ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ಎಲ್ಲಾದ್ರೂ ಹೋಗ್ತೀನಿ, ಇಲ್ಲಿ ಮಾತ್ರ ಇರಲ್ಲ. ಯಾಕೆ? ಅಖಿಲ್ ಅಣ್ಣ ನಿಮ್ಮನ್ನ ಮದ್ವೆ ಆಗಿಲ್ಲ ಅಂತಾನ? ಅವನ್ನ ಬಿಟ್ಟು ನಿಮ್ಗೆ ಬದುಕಕ್ ಆಗಲ್ಲ ಅಂತಾನ? ನಾನು ಇನ್ನೇನ್ ಮಾಡ್ಲಿ ಅಂಜಲಿ? ಅಖಿಲ್ ಆತನು ಆ ರಾಕ್ಷಸಿ, ಅವರೆಲ್ಲ ನನ್ನ ಕಣ್ಮುಂದೇನೆ ಓಡಾಡ್ತಾ ಇರ್ತಾರೆ, ನನಗ್ ಮೋಸ ಮಾಡಿ ಅವ್ರು ಹಾಯಾಗಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ನನ್ಗೆ ಇಲ್ಲಿರೋಕ್ ಆಗಲ್ಲ. ನೀವು ಮನೆ ಬಿಟ್ಟು ಹೋಗಿದ ತಕ್ಷಣ ಅವ್ರ ಬುದ್ಧಿ ನೆಟ್ಟಗಾಗತ್ತೆ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ನಮ್ಮಿಂದ ಮಾಯ ಬೀದಿ ಪಾಲಾದ್ಲು ಅಂತ ಕಣ್ಣೀರ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನೂ ಇಲ್ಲ, ಇನ್ನಷ್ಟು ಖುಷಿ ಪಡ್ತಾರೆ, ನೀವು ಹೋಗ್ಬಾರ್ದು. ನಾನು ಇಲ್ಲಿ ಇದ್ಕೊಂಡು ಏನ್ ಮಾಡ್ಲಿ ಅಂಜಲಿ? ದೊಡ್ಡಕ್ಕನ್ ಕಾಪಾಡೋಕಂತೂ ನಮ್ಮಿಂದ ಆಗಲ್ಲ. ನಿಮಗ್ ನಮ್ಮ ಮೇಲೆ ನಂಬಿಕೆ ಇಲ್ವಾ ಮಾಯಾಕ? ಇಷ್ಟಕ್ಕೆ ಸೋತೆ ಜೀವನ ಮುಗ್ದೋಯ್ತು ಅಂತ ಓಡೋದ್ರೆ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ, ಅದಾಗ್ಬಾರ್ದು. ನೀವು ನಮ್ಮ ಜೊತೆನೆ ಇರಿ, ಎಲ್ಲರೂ ಒಟ್ಟಿಗೆ ಸೇರಿ ಫೈಟ್ ಮಾಡೋಣ ಪ್ಲೀಸ್ ಮಾಯಾಕ. ನನ್ಗೆ ಅಖಿಲೂ ಬೇಡ, ಮದ್ವೆನೂ ಬೇಡ, ಏನೂ ಬೇಡ ಅಂಜಲಿ. ನನಗೆ ನನ್ನ ದೊಡ್ಡಕ್ಕ ಒಬ್ಳು ಸಿಕ್ಕದ ಸಾಕು, ಅವಳನ್ನ ಹುಡ್ಕಕ್ ಆಗುತ್ತ ನಮ್ಮಿಂದ? ಆಗತ್ತೆ ಮಾಯಾಕ, ಈ ಮನೆ ಪರಿಸ್ಥಿತಿನೂ ಬದಲಾಗತ್ತೆ. ಅಣ್ಣ, ಅಪ್ಪ, ಅಖಿಲಣ್ಣ ಯಾರು ಚಂದ್ರಿಕಾ ಅದಕ್ಕಿನ್ನ ಮುಂಚಿನ ತರ ನಂಬ್ತಿಲ್ಲ.
ಇದೇ ನಮಗೆ ರೈಟ್ ಟೈಮ್. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್. ಯಾಕೆ ಚಂದ್ರಿಕಾ ತಲೆ ಮಾಡಿಸ್ಕೊಂಡು ಹೋಗ್ತಿದ್ಯಾ? ನನ್ನ ಮುಖ ನೋಡಕ್ಕೆ ಭಯನ? ನನ್ನ ಜೊತೆ ಯುದ್ಧ ಮಾಡಿ ಸೋತ್ ಹೋದೇನ ಅವಮಾನ ಆಯ್ತಾ ನಿನ್ಗೆ? ನನ್ನ ತಂಗಿನೇ ನನ್ನ ವಿರುದ್ಧ ಚೂ ಬಿಡ್ತೀಯ? ಅಖಿಲ್ಗೆ ತನುಗೆ ಮದ್ವೆ ಮಾಡಿಸಿ ನೀನ್ ಹೀರೋಯಿನ್ ಆಗ್ಬೇಕು ಅನ್ಕೊಂಡೆ ಅಲ್ವಾ? ಎಲ್ಲಾರ ಕಣ್ಮುಂದೇನು ನೀನ್ ಕಾಮಿಡಿ ಪೀಸ್ ಆಗಿದ್ಯಾ? ಇದಕ್ಕೆಲ್ಲ ಏನ್ ಹೇಳ್ತೀಯ ನೀನು? ಯಾವ್ದು ನಿನ್ ದೊಡ್ಡ ಸಾಧನೆ ಅಂತ ಮೆರಿತಾ ಇದೆಯೋ ಅದೇ ನಿನ್ ನಾಶಕ್ ದಾರಿ. ಹೇ ಮುಚ್ಚೆ ಬಾಯಿ, ಅದನ್ನ ನೀನೇನು ಹೇಳದ್ ಬೇಕಾಗಿಲ್ಲ. ನಾನು ಯಾವಾಗ ಜಾಸ್ತಿ ಮಾತಾಡಿದ್ದೀನಿ? ನಾನು ಎಲ್ಲ ಟೈಮು ಬಾಯಿ ಮುಚ್ಕೊಂಡೇ ಇರ್ತೀನಿ. ಯಾಕೆ ಹೇಳು? ನಿನ್ ಥರ ಏನೇನೋ ಮಾತಾಡಿ ಸಿಕ್ಕಾಕೊಳ್ಳೋ ಜಾಯ್ಮಾನ ನಂದಲ್ಲ. ಫಸ್ಟ್ ಟೈಮ್ ಅಣ್ಣನು ನನ್ನ ದೂರ ತಳ್ಳಿದ್ದು. ಅಲ್ವೋ ಪುಣ್ಯಾತ್ಮ, ನೀನೇನ್ ಸಾಮಾನ್ಯ ತಪ್ಪು ಮಾಡಿದ್ಯಾ? ಅದನ್ನೇನೇನು ರಬ್ಬ ತಗೊಂಡು ಅಳ್ಸೋಕ್ಕಾಗತ್ತಾ? ಶಂಸೋ ಅಂತ ತಪ್ಪ ನೀನ್ ಮಾಡಿದ್ದು, ಸಿದ್ಧಾರ್ಥಣ್ಣ ಯಾಕೆ ನಿನ್ಗೆ ಅಯ್ಯೋ ಪಾಪ ಅನ್ಬೇಕು? ನೀನ್ ಮಾಡಿರೋ ಗಣ ಕಾರ್ಯಕ್ಕೆ ನಿನ್ನ ಹೆಗ್ಲು ಮೇಲೆ ಒತ್ಕೊಂಡು ಮೆರವಣಿಗೆ ಮಾಡ್ಬೇಕಿತ್ತ? ಕಣ್ಣೀರ್ ಹಾಕ್ಬೇಡ, ಟವಲ್ ಕೊಡ್ತೀನಿ ಹೊರಸ್ಕೋ. ಹಾಗೆ ನೀನ್ ಮಾಡಿರೋ ತಪ್ಪನ್ ಕೂಡ ತಿದ್ಕೋ. ನನ್ ಮದ್ವೆ ವಿಷಯದಲ್ಲಿ ನನಗ್ ಮೋಸ ಆಗಿದೆ ಅಂತ ಅರ್ಥ ಆಯ್ತಲ್ಲ, ಅದೇ ತರ ಇನ್ನ ಏನೇನೋ ಬೇರೆ ವಿಷಯದಲ್ಲಿ ಮೋಸ ಆಗಿದೆ. ಅದೆಲ್ಲ ಅರ್ಥ ಆಗ್ಬೇಕಂದ್ರೆ ನಿನ್ ಬ್ರೈನ್ ಶಾರ್ಪ್ ಆಗಿ ಕೆಲಸ ಮಾಡ್ಬೇಕು. ಇವತ್ ಒಂದಿನಕ್ಕೆ ನಿನ್ಗೆ ಇಷ್ಟು ಗೊತ್ತಾಗಿದೆ, ಸ್ವಲ್ಪ ಕಣ್ಬಿಟ್ಟು ನೋಡು, ಇನ್ನ ಏನೇನೋ ವಿಷಯಗಳು ಗೊತ್ತಾಗುತ್ತೆ. ಆಗ್ಲಾದ್ರೂ ನಮ್ಮ ಮನೆ ಉದ್ಧಾರ ಆಗುತ್ತೇನೋ. ಈ ಕಣ್ಣೀರ್ ಹಾಕಿದ್ರೆ ಏನು ಬದಲಾಗಲ್ಲ, ಸಾರಿ ಕೇಳೋದ್ರಿಂದ ಏನು ಯೂಸ್ ಇಲ್ಲ. ಬೀಳೋದ್ ಬಿದ್ದಿದ್ಯಾ, ಈಗ ಮೇಲೆ ಹೇಗೆ ಹೇಳೋದು ಅಂತ ನೋಡು. ವಿಶ್ ಯು ಆಲ್ ದಿ ಬೆಸ್ಟ್. ಮಾವ, ಸಾರಿ ಮಾವ, ನಾನ್ ತಪ್ಪು ಮಾಡ್ಬಿಟ್ಟೆ, ದುಡುಕ್ ಬರ್ದಿತ್ತು. ನಿಮ್ ವಯಸ್ಸು ಸ್ಟೇಟಸ್ ಯಾವ್ದಕ್ಕೂ ಬೆಲೆ ಕೊಡ್ಲಿಲ್ಲ, ನಿಮ್ ಮನೆ ಮರ್ಯಾದೆನೆಲ್ಲ ಕಳೆದ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಕಾಲು ಹಿಡಿಬೇಡ, ಹೇಳು ಮೇಲೆ. ನನಗೆ ನೀನು ಏನು ಹೇಳ್ತಾ ಇದೆಯೋ ಅದು ಕೇಳಿಸ್ತಾ ಇಲ್ಲ ಸರಿಯಾಗಿ. ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋ ತನಕ ನಾನು ನಿಮ್ಮ ಕಾಲು ಬಿಡಲ್ಲ. ನೀವು ನನಗೆ ಎಣ್ಣೆಗೆ ನಾಲ್ಕು ಬಾರಿಸಿದ್ರು ಪರವಾಗಿಲ್ಲ, ನೀವು ಬೈದ್ರು ಪರವಾಗಿಲ್ಲ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿ. ನೀನು ಮುಂದೆ ಇಂಥ ತಪ್ಪು ಮಾಡಲ್ಲ ಮಾವ. ನಿನ್ನ ತಪ್ಪು ನಿನಗೆ ಅರ್ಥವಾದ್ರೆ ಸಾಕು, ಬೈಯೋದು ಹೊಡೆಯೋದು ಕ್ಷಮಿಸೋದು ಅದ್ಯಾವುದು ಬೇಕಿಲ್ಲ. ಕೋಪ ಕಡಿಮೆ ಮಾಡ್ಕೋತೀನಿ, ತಾಳ್ಮೆಯಿಂದ ಇರ್ತೀನಿ, ಈ ಮನೆಗೆ ಒಳ್ಳೆ ಸೊಸೆ ಆಗಿರ್ತೀನಿ. ಪ್ಲೀಸ್ ಮಾವ, ನನಗೊಂದೇ ಒಂದು ಚಾನ್ಸ್ ಕೊಡಿ, ನಾನು ಒಳ್ಳೆ ಸೊಸೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನಾನು ಯಾಕೆ ನಿನಗೆ ಅವಕಾಶ ಕೊಡಬೇಕು? ಅಖಿಲ್ ನಿನಗೆ ತಾಳಿ ಕಟ್ಟಿದ ತಕ್ಷಣವೇ ನಿನಗೆ ಅವಕಾಶ ಸಿಕ್ಕಿದೆ, ಅದನ್ನು ಹೇಗೆ ಉಪಯೋಗಿಸ್ಕೋತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಈ ಮನೆಯಲ್ಲಿ ಇಬ್ಬರು ಸೊಸೆ ಅಂದರೆ ಇದ್ದಾರೆ, ಇಬ್ಬರಲ್ಲಿ ಒಂದಷ್ಟು ಒಳ್ಳೆ ಗುಣಗಳು ಇದ್ದಾವೆ, ದೋಷಗಳು ಇದ್ದಾವೆ. ನೀನು ಯಾರನ್ನು ಆದರ್ಶವಾಗಿ ಇಟ್ಕೋತೀಯೋ ಅದನ್ನು ನೀನೇ ತೀರ್ಮಾನ ಮಾಡು. ಆದರೆ ಒಂದು ಮಾತು ನೆನಪಿಟ್ಕೊ, ನೀನು ಈ ಮನೆ ಕೇಡು ಬಯಸಿದ್ರೆ
ಅದರಿಂದ ಈ ಮನೆಗೆ ಮಾತ್ರ ಕೇಡಾಗೋದಿಲ್ಲ, ಜೊತೆಗೆ ನೀನು ಹಾಳಾಗ್ತೀಯ. ಮರದ ಮೇಲೆ ನಿಂತ್ಕೊಂಡು ಅದ್ರ ಬುಡ ಕಡಿಯೋ ಮೂರ್ಖತನ ಮಾಡಬೇಡ.